ವೈದಿಕ ಜ್ಯೋತಿಷ್ಯದಲ್ಲಿ ಜಾತಕವನ್ನು ನಿರ್ಧರಿಸುವ ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಮಂಗಳವೂ ಒಂದು ಕುಂಡಲಿಯಲ್ಲಿ ಕೆಲವು ಮನೆಗಳಲ್ಲಿ ಮಂಗಳನ ಸ್ಥಾನವನ್ನು ಪ್ರತಿಕೂಲವೆಂದು ಪರಿಗಣಿಸಲಾಗುತ್ತದೆ ಮೇಷ ಮತ್ತು ವೃಶ್ಚಿಕ ರಾಶಿಯು ಮಂಗಳನು ಆಳುವ ಗ್ರಹವಾಗಿರುತ್ತದೆ ವ್ಯಕ್ತಿಯ ಜನ್ಮಕುಂಡಲಿಯ ಮೊದಲನೆಯ ನಾಲ್ಕನೆಯ ಏಳನೆಯ ಎಂಟನೆಯ ಮತ್ತು ಹನ್ನೆರಡನೇ ಮನೆಗಳಲ್ಲಿ ಮಂಗಳನು ಇದ್ದಾಗ ಆ ವ್ಯಕ್ತಿಯ ಕುಂಡಲಿಯನ್ನು ಮಾಂಗ್ಲಿಕ್ ಮಂಗಳದೋಷ ಕುಜದೋಷ ಎಂದು ಕರೆಯಲಾಗುತ್ತದೆ ಆದರೆ ಕುಜದೋಷ ಎಂದು ನಿರ್ಧರಿಸುವ ಮೊದಲು ಇತರೆ ಗ್ರಹಗಳ ಸ್ಥಾನಮಾನವನ್ನು ನೋಡಬೇಕಾಗುತ್ತದೆ ಹಾಗೆಯೇ ಮಂಗಳನಿಗೆ ಉಚ್ಚ ಸ್ಥಾನ ಮಕರವಾಗಿದ್ದರೆ ನೀಚ ಸ್ಥಾನ ಕರ್ಕಾಟಕವಾಗಿರುತ್ತದೆ ಪುರಾಣಗಳ ಪ್ರಕಾರ ಪರಮಶಿವನು ಅಂದಕಾಸುರ ಎಂಬ ರಾಕ್ಷಸನೊಂದಿಗೆ ಯುದ್ಧದಲ್ಲಿದ್ದನು ಬೆವರಿನ ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಭೂಮಿಯು ಎರಡು ಭಾಗವಾಯಿತು ಮತ್ತು